ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಇವತ್ತಿನ ಟಾಪಿಕಲ್ಲಿ ನಾನು ಅಂದರೆ ಸೇವಿಂಗ್ಸ್ ಬಗ್ಗೆ ಗಾಯಸ್ ನಿಮಗೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಇದು ಗೊತ್ತಿರಲೇಬೇಕು ಆಯಿತಾ ಸೊ ನಾವು ಯಾವ್ಯಾವ ರೀತಿ ಸೇವಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸರಿನಾ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ತುಂಬ ಜನಗಳಿಗೆ ಈ ಥರ ಸೇವಿಂಗ್ಸ್ ಯಾವ ರೀತಿ ಮಾಡೋದು ಅಂತ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ ಈವನ್ ನನಗೂ ಕೂಡ ಗೊತ್ತಿರಲಿಲ್ಲ ಆಫ್ಟರ್ ಮ್ಯಾರೇಜ್ ನಾನು ಎಲ್ಲನೂ ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಂಡಿದ್ದು ಸೊ ನಿಮಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಸೊ ಎಲ್ಲ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಗಾಯ್ಸ್ ಏನಪ್ಪ ಅಂತಂದರೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಸೇವಿಂಗ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಳ್ಳೇಬೇಕು ನೀವು ಸರಿನಾ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಎಲ್ಲಾನು ಗೊತ್ತಿರಲೇಬೇಕು ಸರಿನಾ ಏನಪ್ಪ ಅಂತ ಅಂದರೆ ಈಗ ಹೆಣ್ಮಗು ಆದರೆ ಈ ಥರ ಸೇವಿಂಗ್ಸ್ ಮಾಡಲೇಬೇಕು ಮುಂದೆ ಮದುವೆ ಮಾಡಬೇಕು ತುಂಬ ಖರ್ಚು ಜಾಸ್ತಿ ಇರುತ್ತೆ ಅಂತ ಥಿಂಕ್ ಮಾಡ್ತೀರಾ ಅಲ್ವಾ ಹಾಗೆಯೇ ಗಂಡು ಮಕ್ಕಳು ಇದ್ದರೂ ಅಷ್ಟೇ ಹೆಣ್ಣಾಗಲಿ ಗಂಡಾಗಲಿ ನಾವು ಸೇವಿಂಗ್ಸ್ ಅನ್ನೋದನ್ನ ಮಾಡಲೇಬೇಕು ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನೀವು ಹೆಣ್ಮಕ್ಳಿಗಾದರೆ ಮದುವೆ ಮಾಡಿ ಕಳಿಸ್ಬೇಕು ಸೊ ಹಾಗಾಗಿ ಸೇವಿಂಗ್ಸ್ ಮಾಡಬೇಕು ಅಂತ ನೀವು ಹೇಳ್ತೀರಾ ಅದು ನಿಜವೇ ಬಟ್ ಗಂಡು ಮಕ್ಕಳಾದರೆ ಅವ್ರಿಗೆ ಒಂದು ಎಜುಕೇಷನ್ ಅನ್ನೋದು ನಾವು ಕೊಡಿಸ್ಲೇಬೇಕು ಅಲ್ವಾ ಅಟ್ಲೀಸ್ಟು ನಾವು ಮದುವೆಗೆ ನಮಗೆ ಖರ್ಚು ಸ್ವಲ್ಪನಾದರೂ ಇದೇ ಇರುತ್ತೆ ಬಟ್ ಅವ್ರಿಗೆ ಅಂತ ಒಂದು ಎಜುಕೇಷನ್ ಕೊಡಿಸ್ಲಿಕ್ಕಾದ್ರೂ ನಮಗೆ ಅಮೌಂಟನ್ನು ನಾವು ಸೇವ್ ಮಾಡಲೇಬೇಕು ಅಲ್ವಾ ಅವ್ರ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಅಂದರೆ ಈಗಿನ ರೇಟಲ್ಲಂತೂ ನಿಜವಾಗ್ಲೂ ಒಂದು ಎಜುಕೇಷನ್ ಅನ್ನೋದು ಕೊಡಿಸೋದಂತೂ ತುಂಬಾ ಕಷ್ಟ ಇದೆ ಗಾಯ್ಸ್ ಆಯಿತಾ ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಈ ಎಲ್ ಕೆ ಜಿಗೆ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಒಂದೊಳ್ಳೆ ಸಿ ಸ್ಕೂಲಿಗೆ ಸೇರಿಸ್ತೀನಿ ಅಂತಂದರೆ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ನ ಕಟ್ಟಬೇಕು ನೀವು ಡೊನೇಷನ್ ಅಷ್ಟು ಇರುತ್ತೆ ಅಲ್ವಾ ಈಗಿನ ಆ ಜನ್ರೇಷನಲ್ಲಿ ಒಂದು ಎಜುಕೇಷನ್ ಅಂತ ಕೊಡ್ಸೋದಂತೂ ತುಂಬಾ ಕಷ್ಟ ಗಾಯ ಓಕೆನಾ ಸೊ ಹಾಗಾಗಿ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಸೇವಿಂಗ್ಸ್ ಅನ್ನೋದನ್ನ ನಾವು ಕಂಪಲ್ಸರಿ ಮಾಡಲೇಬೇಕು ನಾವು ಈಗಿಂದ ಯಾವ ರೀತಿ ಸೇವ್ ಮಾಡ್ಕೊಂಡು ಹೋಗ್ತೀವೋ ಅದೇ ಥರ ನಮ್ಮದು ಮಕ್ಕಳದು ಫ್ಯೂಚರ್ ಮುಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸೊ ಬನ್ನಿ ಯಾವ್ಯಾವ ರೀತಿ ಸೇವ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೊತ್ತಿಲ್ಲದೆ ಇರೋರಿಗೆ ಅದು ಯೂಸ್ಫುಲ್ ಆಗುತ್ತೆ ಸರಿನಾ ಗಾಯ್ಸ್ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಈಗ ಬ್ಯಾಂಕ್ಗಳಲ್ಲೆಲ್ಲೂ ಒಂದು ಸ್ಕೀಮ್ ಇದೆ ಅಲ್ವಾ ಒಂದೇ ಹಾರ್ಡಿ ಅಂತ ಕಟ್ಟೋದು ಅಂತ ಇದೆ ಈಗ ಮಂತ್ಲಿ ಮಂತ್ಲಿ ಇಷ್ಟು ಅಂತ ನೀವು ಪೇ ಮಾಡ್ತೀರಾ ಅಲ್ವಾ ಮಂತ್ಲಿ ಮಂತ್ಲಿ ಒಂದು ಟೂ ತೌಸಂಡ್ ರುಪೀಸ್ನೇ ನೀವು ನಿಮ್ಮ ಸ್ಯಾಲ್ರಿನಲ್ಲಿ ಕಟ್ಟಾಗೋ ಥರ ಮಾಡ್ತೀರಾ ಒಂದು ಹಾರ್ಡಿ ಅನ್ನೋದನ್ನ ಮಾಡ್ಕೊಳ್ಳಿ ಮಂತ್ಲಿ ಸ್ಯಾಲ್ರಿ ಬರುತ್ತಲ್ಲ ಅವರು ಈ ಥರ ಒಂದು ಹಾರ್ಡಿ ಅಂತ ಮಾಡ್ಕೊಂಡ್ರೆ ನಿಮಗೆ ಸೆವೆನ್ ಪರ್ಸೆಂಟ್ ಇಲ್ಲ ಏಯ್ಟ್ ಪರ್ಸೆಂಟ್ ಇಲ್ಲ ನೈನ್ ಪರ್ಸೆಂಟ್ ಆ ಥರ ನಿಮಗೆ ಒಂದು ಅಮೌಂಟ್ ಅನ್ನೋದನ್ನ ಬಡ್ಡಿ ರೂಪದಲ್ಲಿ ಅವರು ನಿಮಗೆ ಕೊಡ್ತಾರೆ ಆಯಿತಾ ಸೊ ಅದು ಒಂದು ಲಾಂಗ್ ಟರ್ಮನ್ನ ತೊಗೊಳ್ಳಿ ನೀವು ಒಂದು ವರ್ಷಕ್ಕೆ ತೊಗೊಳ್ಳಿ ಇಲ್ಲ ಎರಡು ವರ್ಷಕ್ಕೆ ತೊಗೊಳ್ಳಿ ಆ ಥರ ನೀವು ತೊಗೊಳೋದ್ರಿಂದ ಒಂದು ಕೈಗೆ ನಿಮಗೆ ಒಂದು ಬಿಗ್ ಅಮೌಂಟ್ ಅನ್ನೋದು ಸಿಗುತ್ತೆ ಸರಿನಾ ಅದನ್ನೇ ಎತ್ಕೊಂಡು ಬೇಕಾದರೆ ನೀವು ಈಗ ಇಯರ್ಲಿ ನೀವು ತೊಗೋತೀರ ಅಂತಂದರೆ ಅದನ್ನೇ ಎತ್ಕೊಂಡು ನೀವು ಬೇರೆ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡ್ಬೋದು ಮೀನ್ಸ್ ಅಂತಂದರೆ ಈಗ ಗೋಲ್ಡ್ನೇ ತೊಗೊಳ್ಬೋದು ನೀವು ಗೋಲ್ಡ್ ರೇಟ್ ಅಂದ್ರೂ ತುಂಬ ಜಾಸ್ತಿ ಇದೆ ಅಲ್ವಾ ಈಗ ಸೊ ಗೋಲ್ಡಿಗೆ ನೀವು ಇನ್ವೆಸ್ಟ್ ಮಾಡ್ಬೋದು ಆ ಥರ ಮಾಡ್ಕೋಬೋದು ಸೊ ಹಾಗಾಗಿ ಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರಿನಾ ಸೊ ಹಾಡಿನ ತೊಗೊಳ್ಳಿ ತಗೊಂಡು ಅದನ್ನು ಯೂಸ್ಫುಲ್ ಮಾಡ್ಕೊಳ್ಳಿ ಹಾಡಿನ ಕಟ್ಟೋ ಥರ ಮಾಡ್ಕೊಳ್ಳಿ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಈಗ ಏನಪ್ಪ ಅಂತಂದರೆ ಈಗ ಪೋಸ್ಟ್ ಆಫೀಸಲ್ಲೆಲ್ಲನೂ ಈಗ ಹೆಣ್ಮಕ್ಳಿಗೇ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಅಲ್ವಾ ಗಂಡು ಮಕ್ಕಳಿಗೆ ಏನು ಯಾವುದೇ ರೀತಿ ಪೋಸ್ಟ್ ಆಫೀಸಲ್ಲಿ ಇನ್ನೂ ಬಂದಿಲ್ಲ ನಾನು ಕೂಡ ಅದನ್ನು ವಿಚಾರಿಸ್ದೆ ಬಟ್ ಇನ್ನೂ ಬಂದಿಲ್ಲ ಬಂದ ಮೇಲೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಸೊ ಹೆಣ್ಮಕ್ಳಿಗಾದರೆ ಈ ಥರ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಇದೆ ಅದಂತೂ ನಿಜವಾಗ್ಲೂ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿದೆ ಗಾಯ್ಸ್ ಓಕೆ ನಾನು ಇವು ಮಂತ್ಲಿ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋದರೆ ಲಾಸ್ಟಲ್ಲಿ ನಿಮಗೆ ಒಂದು ಏಯ್ಟೀನ್ ಇಯರ್ಸ್ ಆದಮೇಲೆ ನಿಮಗೆ ಒಂದು ಬಿಗ್ ಅಮೌಂಟ್ ಅನ್ನೋದು ಸಿಗುತ್ತೆ ಆ ಅಮೌಂಟಲ್ಲಿ ನೀವು ನಿಮ್ಮ ಮಕ್ಕಳದ್ದು ಎಜುಕೇಷನ್ ಆದರೂ ಮಾಡಿಸ್ಬೋದು ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ವರ್ಷ ಬಿಡ್ತೀವಿ ಅಂತ ಅಂದರೆ ಅದನ್ನು ಬಿಟ್ಬಿಟ್ಟು ನೀವು ಆರಾಮಾಗಿ ಒಂದು ಮದುವೆಗೂ ಕೂಡ ನಿಮಗೆ ನಿಮ್ಮ ಹೆಣ್ಮಕ್ಳಿಗೆ ಮಕ್ಕಳಿಗೆ ಯೂಸ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ ಅನ್ನೋದನ್ನ ನೀವು ತೊಗೊಳ್ಳಿ ತಗೊಂಡು ಅದನ್ನ ಆ ಬೆ ಆ ಬೆನಿಫಿಟ್ನ ನೀವು ಯೂಸ್ ಮಾಡ್ಕೊಳ್ಳಿ ಸರಿನಾ ತುಂಬ ಚೆನ್ನಾಗಿದೆ ಗಾಯ ಆ ಬೆನಿಫಿಟ್ಟು ಸೊ ಹಾಗಾಗಿ ನಿಮ್ಮ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರಿನಾ ಇನ್ನು ನೆಕ್ಸ್ಟು ಎಲ್ ಐ ಸಿ ಎಲ್ ಐ ಸಿ ಅಂತಂದರೆ ಇವಾಗ ಜನಗಳು ಒಂಥರ ಎದ್ರುತ್ತಾರೆ ಅಲ್ವಾ ಬಟ್ ಏನಿಲ್ಲ ಎಲ್ ಐ ಸಿ ಏನು ನಿಮಗೇನೋ ಅವರೇನೋ ಮೋಸ ಮಾಡೋದಿಲ್ಲ ಒಂದು ಒಳ್ಳೆ ಕಂಪ್ನಿನಲ್ಲಿ ಒಂದು ಎಲ್ ಐ ಸಿ ಅನ್ನೋದನ್ನ ನೀವು ಚೂಸ್ ಮಾಡಿಕೊಂಡು ಒಂದು ಒಳ್ಳೆ ಕಂಪ್ನಿನ ಅದಕ್ಕೆ ಹಾಕ್ಕೊಳ್ಳಿ ಸರಿನಾ ಎಲ್ ಐ ಸಿ ಅಷ್ಟೇ ನಿಮಗೆ ತುಂಬನೇ ಬೆನಿಫಿಟ್ಸ್ ಇದೆ ಎಲ್ ಐ ಸಿನ ನೀವು ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋದರೆ ಫೈನಲ್ ಆಗಿ ನಿಮಗೆ ಒಂದು ಬಿಗ್ ಅಮೌಂಟ್ ಅಂತ ನಿಮಗೆ ನಿಮ್ಮ ಕೈಗೆ ಸೇರುತ್ತೆ ಅದು ಕೂಡ ನಿಮ್ಮ ಮಕ್ಕಳು ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸರಿನಾ ಈಗ ನೆಕ್ಸ್ಟ್ ನೋಡೋದಾದರೆ ಒಂದು ಗೋಲ್ಡ್ ಸ್ಕೀಮು ಈಗಂತೂ ಗೋಲ್ಡ್ ರೇಟ್ ಅಂತೂ ಫುಲ್ಲು ತುಂಬಾ ಹೆವಿ ಆಗಿಬಿಟ್ಟಿದೆ ಅಲ್ವಾ ನಿಯರ್ ಇಲ್ಲ ಅಂತಂದರೆ ಈಗ ಸಿಕ್ಸ್ ತೌಸಂಡ್ ದಾಟಿ ಸಿಕ್ಸ್ ಆ್ಯಂಡ್ ಹಾಫ್ ತೌಸಂಡ್ ಈಗ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದರೆ ಮೀನ್ಸ್ ಸೆವೆನ್ ತೌಸಂಡ್ ನಿಯರ್ ಇದೆ ಸೊ ನಾನು ಹೇಳೋ ಪ್ರಕಾರ ಒಂದು ಗೋಲ್ಡ್ ಸ್ಕೀಮ್ ಅಂತ ಹಾಕೊಳ್ಳಿ ಎಲ್ಲ ಶಾಪಲ್ಲೂ ಕೂಡ ಒಂದು ಗೋಲ್ಡ್ ಸ್ಕೀಮ್ ಅಂತ ಇವಾಗ ಬಿಟ್ಟಿದ್ದಾರೆ ಸರಿನಾ ಅಂದರೆ ಮಂತ್ಲಿ ಮಂತ್ಲಿ ಇಷ್ಟಿಷ್ಟು ಅಂತ ಕಟ್ಕೊಂಡು ಹೋಗೋದು ಅದು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಫೈ ಹಂಡ್ರೆಡು ತೌಸಂಡು ಟೂ ತೌಸಂಡು ಮತ್ತು ಫೈವ್ ತೌಸಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ಫೈವ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟು ನೀವು ಕಟ್ಕೊಂಡು ಹೋಗ್ಬೋದು ಅದು ಬಂದು ನಿಮಗೆ ಫಿಫ್ಟೀನ್ ಮಂತ್ ಇರುತ್ತೆ ಸರಿನಾ ಒಂದೊಂದು ಕಡೆ ಒಂದೊಂದಿರುತ್ತೆ ಫಿಫ್ಟೀನ್ ಮಂತ್ ಇದ್ದರೆ ಇನ್ನು ಟು ಇನ್ನು ನೆಕ್ಸ್ಟು ಅವರು ಫಿಫ್ಟೀನ್ ಮಂತ್ ಫಿಫ್ಟೀನ್ ಮಂತ್ ಕಂಪ್ಲೀಟ್ ಆದಮೇಲೆ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ಅದನ್ನು ಕೊಡ್ತಾರೆ ನಿಮಗೆ ಆದರೆ ಆ ದುಡ್ಡಲ್ಲಿ ನೀವು ಆರಾಮಾಗಿ ಗೋಲ್ಡ್ ಅನ್ನೋದನ್ನ ನೀವು ತೊಗೊಳ್ಬೋದು ಸರಿನಾ ನಾನು ಹೇಳೋದೇನೆಂದರೆ ಗಾಯ್ಸ್ ನಿಮಗೆ ಯಾವುದಾದ್ರೂ ಒಂದು ಹಣ ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಏನಾದರೂ ಒಂದು ನೀವು ಸೇವಿಂಗ್ಸ್ ಮಾಡಿದ್ರಾ ಅದರಲ್ಲಿ ನೀವು ಗೋಲ್ಡನ್ನ ತೊಗೊಳೋದು ಬೆಸ್ಟ್ ಅಂತ ಹೇಳ್ತೀನಿ ಸರಿನಾ ಗೋಲ್ಡ್ ಎಷ್ಟೇ ರೇಟ್ ಆದರೂ ಮುಂದಕ್ಕೂ ಕೂಡ ಅದೇ ನೈನ್ ಒನ್ ಸಿಕ್ಸ್ ನೀವು ಮುಂದಕ್ಕೂ ಕೂಡ ನೀವು ನಾವೇನಾದರೂ ನೀವೇನಾದರೂ ಅಕಸ್ಮಾತ್ ಅದನ್ನು ಆ ಡಿಸೈನ್ ಬೇಡ ಬೇಡ ನಮಗೆ ಬೇರೆ ಡಿಸೈನ್ ಮಾಡಿಸ್ಕೊಳ್ತೀವಿ ಅಂತ ನೀವೇನಾರ ಇದು ಮಾಡಿದ್ರೆ ನಿಮಗೆ ಆರಾಮಾಗಿ ಅದೇ ರೇಟಿಗೆ ನಿಮಗೆ ಹಾಕ್ಕೊಡ್ತಾರೆ ಸರಿನಾ ನೆಕ್ಸ್ಟ್ ಏನು ಗೋಲ್ಡ್ ರೇಟ್ ಇರುತ್ತೆ ಅದೇ ರೇಟ್ಗೆ ಹಾಕೊಡ್ತಾರೆ ಹಾಗಾಗಿ ನೀವು ಗೋಲ್ಡ್ ಸ್ಕೀಮ್ನ ಯೂಸ್ ಮಾಡ್ಕೊಳ್ಳೋದು ತುಂಬಾ ಬೆನಿಫಿಟ್ ಚೆನ್ನಾಗಿದೆ ಅದು ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದು ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಈಗ ನಿಮ್ಮ ಹತ್ರ ಒಂದು ಒಂದು ಟ್ವೆಂಟಿ ತೌಸಂಡ್ ಅಮೌಂಟ್ ಇತ್ತು ಅಂತ ಅಂದ್ಕೊಳ್ಳಿ ಸರಿನಾ ಮನೇಲಿ ಇಟ್ಕೊಂಡು ಏನು ಮಾಡ್ತೀರಾ ಅದನ್ನು ಆರಾಮಾಗಿ ನೀವು ಆ ಟ್ವೆಂಟಿ ತೌಸಂಡ್ ಅಮೌಂಟನ್ನ ನೀವು ಬ್ಯಾಂಕಲ್ಲಿ ಎಫ್ ಡಿ ಎಫ್ ಡಿ ಮಾಡಿಬಿಟ್ರೆ ಫಿಕ್ಸೆಡ್ ಡೆಪಾಸಿಟ್ ಏನಾದರೂ ಮಾಡಿದ್ರೆ ನೀವು ನಿಮಗೆ ಇಷ್ಟು ಇಂಟ್ರೆಸ್ಟ್ ಅಂತ ಅವರು ಸೇರಿಸಿ ಕೊಡ್ತಾರೆ ಅಲ್ವಾ ಸೊ ಮನೇಲಿ ಇಟ್ಕೊಳ್ಳೋ ಬದಲು ಅದನ್ನು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ಇಷ್ಟು ಅಂತ ಸ್ವಲ್ಪ ಅಮೌಂಟ್ ಆದರೂ ನಮಗೆ ಸಿಗುತ್ತೆ ಅಲ್ವಾ ಸೊ ಸುಮ್ಮನೆ ಮನೇಲಿ ಇಟ್ಕೊಳ್ಳೋ ಬದಲು ಆ ಥರ ನೀವು ಆರಾಮಾಗಿ ಒಂದು ಡೆಪಾಸಿಟ್ನ ಮಾಡಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ನೀವು ಮಾಡಿಕೊಂಡು ಅದರಲ್ಲೂ ಕೂಡ ಆ ಬೆನಿಫಿಟ್ನೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಈಗ ಎಲ್ಲ ಕಡೆನೂ ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಏನು ಮಾಡ್ತಾರೆ ಅಂತಂದರೆ ಈಗ ಹಳ್ಳಿ ಆಗಿರ್ಬೋದು ಈಗ ಸಿಟಿಲಿ ನಡೀತಾ ಇದೆ ಆ ಥರ ಒಂದು ಸಂಘ ಅಂತ ಮಾಡ್ತಾರೆ ಅಲ್ವಾ ಒಂದು ಗ್ರೂಪ್ ಮಾಡ್ಕೊಳ್ತಾರೆ ಒಂದು ಐದಾರು ಜನನ ಸೇರಿಸ್ಕೊಳ್ತಾರೆ ಇಲ್ಲ ಒಂದು ಹತ್ತು ಜನ ಸೇರಿಸ್ಕೊಳ್ತಾರೆ ಆ ಗ್ರೂಪ್ ಮಾಡಿಕೊಂಡು ಒಂದು ಬ್ಯಾಂಕ್ ಕಡೆಯಿಂದ ನಿಮಗೆ ಒಂದು ಸಾಲನ ಕೊಡ್ತಾರೆ ಅದನ್ನು ನೀವು ವೀಕ್ಲಿ ವೀಕ್ಲಿ ಇರುತ್ತೆ ಇಲ್ಲ ಫಿಫ್ಟೀನ್ ಡೇಸ್ ಒನ್ಸ್ ಇರುತ್ತೆ ಇಲ್ಲ ತಿಂಗ್ ತಿಂಗಳು ಕಟ್ಕೊಂಡು ಹೋಗೋದೆಲ್ಲ ಇರುತ್ತೆ ಇದು ಹಳ್ಳಿ ಕಡೆ ಜಾಸ್ತಿ ಇತ್ತು ಮುಂಚೆ ಬಟ್ ಇವಾಗ ಎಲ್ಲ ಕಡೆನೂ ಮಾಡ್ತಿದ್ದಾರೆ ಸಿಟಿಲು ಕೂಡ ಮಾಡ್ತಿದ್ದಾರೆ ಆ ಥರ ನೀವು ಗ್ರೂಪಲ್ಲೇ ನೀವು ಅಮೌಂಟ್ನ ತೊಗೊಂಡು ನೀವು ಆರಾಮಾಗಿ ಈ ಥರ ಮಂತ್ಲಿ ಮಂತ್ಲಿ ಕಟ್ಕೊಂಡೋಗಿರ್ ಕಟ್ಕೊಂಡು ಹೋಗೋದಾಗಿರ್ಬೋದು ಇಲ್ಲ ವೀಕ್ಲಿ ವೀಕ್ಲಿ ಕಟ್ಕೊಂಡೋಗಿ ಹೋಗೋದು ಆ ಒಂದು ಬಿಗ್ ಅಮೌಂಟ್ ಅಂತ ತೊಗೊಂಡು ನೀವು ಆರಾಮಾಗಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಆ ಗೋಲ್ಡಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಸರಿನಾ ಮುಂದಕ್ಕಂತೂ ಗಾಯ್ಸ್ ಗೋಲ್ಡ್ ಮಾಡಿ ಮಾಡಿಸ್ಕೊಳ್ಳೋದಂತೂ ತುಂಬಾ ಕಷ್ಟ ಇದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟ್ ನೋಡೋದಾದರೆ ಈಗ ಡೈಲಿ ಏನಾದರೂ ನೀವು ಒಂದು ವ್ಯಾಪಾರ ಬಿಸ್ನೆಸ್ ಏನಾದರೂ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಸರಿನಾ ಅವರಿಗೆ ಏನು ಹೇಳ್ತೀನಿ ಅಂತಂದರೆ ಈಗ ಎಲ್ಲ ಕಡೆನೂ ಈಗ ಪಿಗ್ಮಿ ಅಂತ ಮಾಡ್ತಾರೆ ಅಲ್ವಾ ಡೈಲಿ ನೀವು ಏನಾದರೂ ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡೋರು ಏನಾದರೂ ಇದ್ದರೆ ಆ ಥರ ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಆ ಥರ ಪಿಗ್ಮಿನ ನೀವು ಕಟ್ಕೊಂಡು ಹೋಗೋದ್ರಿಂದ ಅದರಲ್ಲೂ ಕೂಡ ನಿಮಗೆ ಬೆನಿಫಿಟ್ ಇದೆ ನಿಮ್ಗೆ ಏನಾದರೂ ಸಡನ್ನಾಗಿ ಪ್ರಾಬ್ಲಮ್ ಬಂತು ಏನಾದರೂ ಆಯಿತು ಅಂದಾಗ ಸಡನ್ನಾಗಿ ನೀವು ಆ ಅಮೌಂಟನ್ನ ಎತ್ಕೊಳ್ಬೋದು ಸರಿನಾ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಅದು ಕೂಡ ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿದೆ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಗೈಸ್ ನಾನು ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ ಮನಿ ಸೇವಿಂಗ್ಸ್ ಟಿಪ್ಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದರೆ ಡೈಲಿ ಬಿಸ್ನೆಸ್ ಮಾಡ್ತಾರಲ್ಲ ಅವರು ಯಾವ ರೀತಿ ಮನಿ ಸೇವಿಂಗ್ನ ಮಾಡ್ಬೋದು ಹಾಗೆ ವೀಕ್ಲಿ ಬಿಸ್ನೆಸ್ ಮಾಡ್ತಾರಲ್ಲ ಅಂದರೆ ವೀಕ್ಲಿ ಪೇಮೆಂಟ್ ಇರುತ್ತೆ ನೋಡಿ ಅವರಿಗೆ ಈಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ವಾರಕ್ಕೊಂದ್ಸಲ ಪೇಮೆಂಟ್ ಇರುತ್ತೆ ಅವರು ಯಾವ ರೀತಿ ಮನಿ ಸೇವಿಂಗ್ಸ್ನ ಮಾಡ್ಕೊಳ್ಬೋದು ಅಂತ ನಾನು ಹಲವಾರು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಅದರ ಲಿಂಕ್ ಕೂಡ ಬೇಕಾದ್ರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಅದು ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿದೆ ಯಾವ ರೀತಿ ನಾವು ಸೇವಿಂಗ್ಸ್ನ ಮಾಡ್ಕೊಳ್ಬಹುದು ಈಗ ಒಂದು ಮಂತ್ಲಿನೇ ನಾವು ಸೇವಿಂಗ್ಸ್ ಮಾಡ್ತೀವಿ ಅಂತ ಅಂದರೆ ಯಾವ ರೀತಿ ಸೇವ್ ಮಾಡ್ಕೊಳ್ಬಹುದು ಈಗ ಡೈಲಿ ನಿಮಗೆ ಸ್ಯಾಲ್ರಿ ಇರುತ್ತೆ ಅಂತ ಅಂದ್ಕೊಳ್ಳಿ ಅವ್ರು ಯಾವ ರೀತಿ ಸೇವ್ ಮಾಡ್ಕೊಳ್ಬಹುದು ಇಲ್ಲ ಡೈಲಿ ಬಿಸ್ನೆಸ್ ಮಾಡ್ತಾ ಇರ್ತೀರ ಅವರು ವೀಕ್ಲಿ ಒನ್ಸ್ ಎಷ್ಟು ಅಮೌಂಟ್ನ ಸೇವ್ ಮಾಡಿದ್ರೆ ನಿಮಗೆ ಲಾಸ್ಟಲ್ಲಿ ನಿಮಗೆ ಒಂದು ಬಿಗ್ ಅಮೌಂಟ್ ಅಂತ ಸಿಗುತ್ತೆ ಆ ಥರ ಎಲ್ಲ ನೀವು ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ನಿಜವಾಗ್ಲೂ ಅದು ಯೂಸ್ಫುಲ್ ಆಗುತ್ತೆ ಗೈಸ್ ಓಕೆನಾ ನೀವು ಡೈಲಿ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಈಗ ನೀವು ವೀಕ್ಲಿ ಒಂದು ಡೈಲಿ ಬಿಸ್ನೆಸ್ ಮಾಡಿದ್ರು ವೀಕ್ಲಿ ನೀವು ಒಂದೊಂದು ನೂರು ರೂಪಾಯಿ ಇಲ್ಲ ಟೂ ಹಂಡ್ರೆಡ್ ರುಪೀಸ್ ಇಲ್ಲ ತ್ರೀ ಹಂಡ್ರೆಡ್ ರುಪೀಸ್ ಈ ಥರ ವೀಕ್ಲಿ ಒನ್ಸು ನೀವು ಮಧ್ಯ ಒಂದಿನ ಬಿಟ್ಟು ಒಂದಿನ ಒಂದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಆ ಥರ ವೀಕ್ಲಿ ನೀವು ತ್ರೀ ಹಂಡ್ರೆಡ್ ರುಪೀಸ್ನ ಸೇವ್ ಮಾಡಿದ್ರೆ ಅದು ಮಂತ್ಲಿಗೆ ಪ್ಲಸ್ ಇಯರಿಗೆ ಒನ್ ಇಯರಿಗೆ ನಿಮಗೆ ಎಷ್ಟು ಅಮೌಂಟ್ ಆಗುತ್ತೆ ಒಂದು ಬಿಗ್ ಅಮೌಂಟ್ ಅನ್ನೋದು ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಡೈಲಿ ಏನಾದರೂ ನಿಮಗೆ ಸ್ಯಾಲ್ರಿ ಇದ್ದರೆ ಇಲ್ಲ ವೀಕ್ಲಿ ಸ್ಯಾಲ್ರಿ ಇದ್ದರೆ ನೀವು ಆ ಥರ ಅಮೌಂಟನ್ನ ಸೇವ್ ಮಾಡ್ಕೊಳ್ಳಿ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದು ಯಾವ ರೀತಿ ಎಷ್ಟು ಕೌಂಟ್ ಮಾಡ್ಕೊಳ್ಬಹುದು ಇಯರ್ಲಿ ನಿಮ್ಗೆ ಎಷ್ಟು ಸಿಗುತ್ತೆ ಇಲ್ಲ ಸಿಕ್ಸ್ ಮಂತಿಗೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ನಾನು ಎಲ್ಲನೂ ನಾನು ಶೇರ್ ಮಾಡಿದ್ದೀನಿ ಅದನ್ನು ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಸರಿನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಗಾಯ್ಸ್ ಒಂದು ಹುಂಡಿನ ಯೂಸ್ ಮಾಡಿ ಈ ಮಣ್ಣೊಂದು ಹುಂಡಿ ಎಲ್ಲ ಬರುತ್ತೆ ನೋಡಿ ಆ ಥರದ ಯೂಸ್ ಮಾಡ್ಕೊಳ್ಳಿ ಈ ಪ್ಲ್ಯಾಸ್ಟಿಕ್ ಹುಂಡಿಗಳು ಈ ಕೆಳಗಡೆಯಿಂದ ಫುಲ್ಲು ತೆಗಿಬೋದು ಆ ಥರ ಎಲ್ಲ ನೀವು ತಗೊಂಡ್ಬಿಟ್ರೆ ಪ್ಲ್ಯಾಸ್ಟಿಕ್ ಹುಂಡಿಗಳನ್ನ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆದರೆ ಮಧ್ಯೆ ಮಧ್ಯೆ ಎತ್ಕೊಂಡ್ಬಿಡ್ತೀರಾ ಅಮೌಂಟ್ನ ಅಲ್ವಾ ಸೊ ಹಾಗಾಗಿ ಈ ಥರ ಮಣ್ಣಿನ ಹುಂಡಿಯೆಲ್ಲ ತೊಗೊಂಬಿಟ್ರೆ ನೀವು ಅದು ಹೊಡಿಬೇಕಲ್ಲ ಫುಲ್ ಸುಮ್ಮನೆ ಸುಮ್ಮನೆರೋಣ ಅಂತ ಅನ್ನೋದಕ್ಕೋಸ್ಕರನಾದರೂ ಸುಮ್ಮನೆ ಇರ್ತೀರಾ ನೀವು ಸರಿನಾ ಸೊ ಹಾಗಾಗಿ ಒಂದು ಮಣ್ಣಿನ ಹುಂಡಿನ ತಗೊಳ್ಳಿ ತೊಗೊಂಡು ಅದರೊಳಗಡೆ ಡೈಲಿ ನಿಮಗೆ ಈ ಡೈಲಿ ವ್ಯಾಪಾರ ಮಾಡೋರ ಇದ್ದರೆ ಡೈಲಿ ಇಷ್ಟಿಷ್ಟು ಅಮೌಂಟ್ ಅಂತ ಹಾಕೊಂಡೋಗಿ ಅದೊಂದು ಬಿಗ್ ಅಮೌಂಟನ್ನು ಅದು ನಿಮಗೆ ಸಿಗುತ್ತೆ ಸರಿನಾ ಈ ಮಕ್ಳುಗಳಿಗೆಲ್ಲ ಸೇವಿಂಗ್ಸ್ನ ಮಾಡಲೇಬೇಕು ಗಾಯಸ್ ಯಾಕಂದರೆ ಇನ್ನು ನೆಕ್ಸ್ಟು ನಾವು ಅವ್ರನ್ನ ಓದಿಸೋ ಅಷ್ಟರಲ್ಲಿ ತುಂಬಾ ಎಜುಕೇಷನ್ ಅಂತೂ ನಿಜವಾಗ್ಲೂ ತುಂಬಾ ಕಷ್ಟ ಇದೆ ಗಾಯಸ್ ಓಕೆನಾ ನಮ್ಮ ಸ್ಯಾಲ್ರಿ ಮಾತ್ರ ಅಷ್ಟಷ್ಟೇ ಇರುತ್ತೆ ಬಟ್ ಫೀಸ್ ಆಗಿರ್ಬೋದು ಡೊನೇಷನ್ ಆಗಿರ್ಬೋದು ಮಕ್ಕಳದು ತುಂಬಾ ಕಷ್ಟ ಇದೆ ಈಗಿನ ಜನ್ರೇಷನಲ್ಲಂತೂ ಓದಿಸೋದು ಹೆವಿ ಕಷ್ಟ ಇದೆ ಸೊ ಹಾಗಾಗಿ ನೀವು ಆರಾಮಾಗಿ ಈ ಥರ ಒಂದು ಹುಂಡಿನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿಕೊಂಡು ಆ ಹುಂಡಿಗೆ ಡೈಲಿ ನೀವು ಅಮೌಂಟನ್ನ ಹಾಕ್ತಾ ಹೋಗಿ ಓಕೆನಾ ಸೊ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಇಷ್ಟು ಈ ರೀತಿ ನೀವು ಆರಾಮಾಗಿ ಅಮೌಂಟನ್ನು ನೀವು ಆರಾಮಾಗಿ ಸೇವ್ ಮಾಡ್ಕೊಳ್ಬೋದು ಸರಿನಾ ಈ ರೀತಿ ನೀವು ತಲೆ ಉಪಯೋಗಿಸ್ಬಿಟ್ಟು ಈ ಥರ ಎಲ್ಲ ನೀವು ಮಾಡೋದ್ರಿಂದ ಒಂದು ಆಡಿ ಕಟ್ಟೋದಾಗಿರ್ಬೋದು ಇಲ್ಲ ಗೋಲ್ಡ್ ಸ್ಕೀಮ್ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರಬಹುದು ಹಾಗೆಯೇ ವೀಕ್ಲಿ ಸೇವಿಂಗು ಮಂತ್ಲಿ ಸೇವಿಂಗು ಡೈಲಿ ಸೇವಿಂಗು ಈ ಥರ ಎಲ್ಲ ಮಾಡೋದ್ರಿಂದ ನೀವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡ್ಬೋದು ಮನೆಯೂ ಸೇವ್ ಮಾಡ್ಬೋದು ಆರಾಮಾಗಿ ನೆಕ್ಸ್ಟು ನಿಮ್ಮ ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮಕ್ಳು ಫ್ಯೂಚರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಈಗಲಿಂದಲೇ ತಲೆ ಉಪಯೋಗಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ತಾ ಹೋದರೆ ನಮ್ಮ ಮಕ್ಕಳದು ಫ್ಯೂಚರ್ ಮುಂದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರ ಹತ್ರನೂ ನಾವು ಕೈಯೊಡ್ಡೋ ನೆಸೆಸಿಟಿ ಬರೋದಿಲ್ಲ ಓಕೆನಾ ಸೊ ಗಾಯ್ಸ್ ನೋಡಿದ್ರಲ್ಲ ಈ ಸೇವಿಂಗ್ಸ್ ಬಗ್ಗೆ ಎಲ್ಲ ನಿಮಗೆ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಸೇವಿಂಗ್ಸ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ರೆ ಅಕಸ್ಮಾತು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಬೇಕೋ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಆಲ್ಮೋಸ್ಟು ಪ್ರೆಗ್ನೆನ್ಸಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಜಾಸ್ತಿ ಹಾಗೆಯೇ ಗಂಡು ಮಗು ಬೇಕು ಅಂತ ಅಂದರೆ ನಿಮಗೆ ಹಾಗೆಯೇ ಮಕ್ಕಳಿಲ್ಲ ಅನ್ನೋರಿಗೆ ಯಾವ ರೀತಿ ವರ್ತನ ಮಾಡಬೇಕು ು ಆ ವ್ರತ ನನ್ನ ಎಕ್ಸ್ಪೀರಿಯೆನ್ಸ್ ಹಾಗೆಯೇ ನನ್ನ ಫ್ರೆಂಡ್ಗೂ ಕೂಡ ಫ್ರೆಂಡ್ಸ್ಗೂ ಕೂಡ ಹೇಳಿ ಅವರು ಕೂಡ ಮಾಡಿ ಅವ್ರಿಗೂ ಕೂಡ ಬೇಬಿ ಆಗಿದೆ ಸರಿನಾ ತುಂಬ ಜನ ಮಕ್ಕಳಿಲ್ಲ ಅಂತ ಓದಾಡ್ತಾ ಇರ್ತೀರ ಸೊ ಅವರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಇದು ಈ ವ್ರತನ ಮಾಡಿ ದೇವ್ರನ್ನ ನಂಬಿ ನಿಜವಾಗ್ಲೂ ನಿಮಗೆ ಮಕ್ಕಳು ಹಾಗೆ ಆಗುತ್ತೆ ಹಾಗೆಯೇ ನಾನು ಫುಲ್ಲು ಟ್ರಾವೆಲಿಂಗ್ದಾಗಿರಬಹುದು ಇಲ್ಲ ಅಂತಂದರೆ ಈ ಥರ ಪ್ರೆಗ್ನೆನ್ಸಿ ವೀಡಿಯೋಸ್ ಆಗಿರಬಹುದು ಮನಿ ಸೇವಿಂಗ್ ಟಿಪ್ಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಆಲ್ಮೋಸ್ಟು ಶೇರ್ ಮಾಡಿದ್ದೀನಿ ನೋಡದೆ ಇರೋರು ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ನಿಜವಾಗ್ಲೂ ನಿಮಗೆ ಅದು ಯೂಸ್ಫುಲ್ ಆಗಿ ಆಗುತ್ತೆ ಓಕೆನಾ ಗಾಯ್ಸ್ ಓಕೆ ಗಾಯಸ್ ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್